ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ. ಇವತ್ತಿನ ವಿಡಿಯೋದಲ್ಲಿ ಸಣ್ಣ ಗಿಡಗಳಿಗೆ ಯಾವ ಸೈಜಿನ ಪಾಲಿಥೀನ್ ಬಾಸ್ಕೆಟನ್ನು ಅಂದರೆ ಪಾಲಿಥೀನ್ ಕವರನ್ನು ಚೂಸ್ ಮಾಡಬೇಕು, ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕನ್ನೋದನ್ನು ಮಾಹಿತಿ ಕೊಡ್ತಾ ಇದ್ದೀನಿ. ಸಾಧಾರಣವಾಗಿ ಸಣ್ಣ ಗಿಡಗಳನ್ನು ನರ್ಸರಿ ಲೆವೆಲಲ್ಲಿ ಸಣ್ಣ ಪಾಲಿಥೀನ್ ಕವರಲ್ಲಿ ಹಾಕಿ ಸ್ವಲ್ಪ ಬೆಳವಣಿಗೆ ಆದ ನಂತರ ಅದನ್ನು ನಾವು ಫೀಲ್ಡಿಗೆ ಡೈರೆಕ್ಟಾಗಿ ಪ್ಲಾಂಟ್ ಮಾಡ್ತೀವಿ. ನಾವು ಎಷ್ಟು ಸಮಯ ಬಾಸ್ಕೆಟಲ್ಲಿ ಗಿಡ ಇಡಬೇಕೆಂದು ತೀರ್ಮಾನಿಸಿ ಅದರ ಪ್ರಕಾರ ಪಾಲಿಥೀನ್ ಬಾಸ್ಕೆಟನ್ನು ಯೂಸ್ ಮಾಡುವುದು ತುಂಬ ಉತ್ತಮ. 4 ಸ್ಕ್ವೇರ್ ಇಂಚ್ ಬಾಸ್ಕೆಟಲ್ಲಿ 1 ತಿಂಗಳವರೆಗೆ ಗಿಡವನ್ನು ಇಡಬಹುದು. ಉದಾಹರಣೆಗೆ ನೀವು 6 ತಿಂಗಳು ಗಿಡ ಇಡುವುದಾದರೆ 6 × 4 ಸ್ಕ್ವೇರ್ ಇಂಚ್ ಮಾಡಿದಾಗ ನಿಮಗೆ 24 ಸ್ಕ್ವೇರ್ ಇಂಚ್ ಬರುತ್ತದೆ. 24 ಸ್ಕ್ವೇರ್ ಇಂಚ್ ಬಾಸ್ಕೆಟಲ್ಲಿ ನೀವು ಗಿಡವನ್ನು 6 ತಿಂಗಳವರೆಗೆ ಇಡಬಹುದು. ಉದಾಹರಣೆಗೆ 4x6 ಬಾಸ್ಕೆಟ್ ತೊಗೊಂಡ್ರೆ 24 ಸ್ಕ್ವೇರ್ ಇಂಚ್ ಆಗುತ್ತೆ. ಇದರಲ್ಲಿ ನೀವು 6 ತಿಂಗಳವರೆಗೆ ನಿಮ್ಮ ಗಿಡವನ್ನು ಇಡಬಹುದು. ಹಾಗೆಯೇ 1 ವರ್ಷದವರೆಗೆ ಗಿಡವನ್ನು ಇಡುವುದಾದರೆ 12x4 ಸ್ಕ್ವೇರ್ ಇಂಚ್ ಮಾಡಿದಾಗ 48 ಸ್ಕ್ವೇರ್ ಇಂಚ್ ಬರುತ್ತದೆ. 48 ಸ್ಕ್ವೇರ್ ಇಂಚ್ ಅಂದರೆ ಉದಾಹರಣೆಗೆ 6x8 ಸೈಜಿನ ಬಾಸ್ಕೆಟ್ ಕೂಡ ಸೂಕ್ತವಾಗುತ್ತದೆ. ಬಾಸ್ಕೆಟನ್ನು ಚೂಸ್ ಮಾಡುವಾಗ ಆದಷ್ಟು ಅಗಲ ಕಡಿಮೆ ಉದ್ದ ಜಾಸ್ತಿ ಇರುವ ಬಾಸ್ಕೆಟನ್ನು ಚೂಸ್ ಮಾಡುವುದು ತುಂಬ ಉತ್ತಮ. ಈ ರೀತಿಯಾಗಿ ಸರಿಯಾಗಿ ಲೆಕ್ಕ ಮಾಡಿ ನೀವು ಬಾಸ್ಕೆಟನ್ನು ಚೂಸ್ ಮಾಡಿದರೆ ನಿಮ್ಮ ಖರ್ಚು ವೆಚ್ಚಗಳು ಕೂಡ ಕಡಿಮೆ ಆಗುತ್ತದೆ. ಸಣ್ಣ ಬಾಸ್ಕೆಟಿನಲ್ಲಿ ತುಂಬ ಸಮಯ ಗಿಡಗಳನ್ನು ಇಟ್ಟರೆ ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ, ಅಂದರೆ ಗಿಡದ ಬೇರುಗಳ ಎಸ್ಟಾಬ್ಲಿಷ್ಮೆಂಟ್ ಸರಿಯಾಗಿ ಆಗದೆ ಗಿಡದ ಬೆಳವಣಿಗೆ ತುಂಬ ಕಡಿಮೆ ಇರುತ್ತದೆ. 1 ತಿಂಗಳಿಗೆ 4 ಸ್ಕ್ವೇರ್ ಇಂಚಿನಂತೆ ನೀವು ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ತಿಂಗಳು ಗಿಡ ಇಡಬೇಕೆಂದು ಬಯಸುತ್ತೀರೋ ಅಷ್ಟು ತಿಂಗಳು ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಟೋಟಲ್ ಸ್ಕ್ವೇರ್ ಇಂಚ್ ಸಿಗುತ್ತದೆ. ಈ ರೀತಿ ಲೆಕ್ಕಾಚಾರ ಮಾಡಿದ ಬಾಸ್ಕೆಟ್ನಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತದೆ ಹಾಗೂ ರೋಗಗಳಿಂದ ಕೂಡ ಮುಕ್ತವಾಗಿರುತ್ತದೆ. ಹಾಗಾಗಿ ನೀವು ಕೂಡ ಸರಿಯಾಗಿ ನಿರ್ಧರಿಸಿ ಸರಿಯಾದ ಬಾಸ್ಕೆಟನ್ನು ಚೂಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.